ಪ್ಯಾಕ್ ಮಾಡ್ತಿರೋದು ಗೊತ್ತಾಗ್ಲಿಲ್ಲ, ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸ್ತಾರೆ ಅಂತ ಗೊತ್ತಾಗ್ಲಿಲ್ಲ. ವಾಟ್ ಎವರ್ ಅಪ್ಪ ಸಿಡ್, ಐ ವಾಸ್ ಅಪ್ಪಾಸ್ ಕಿಡ್, ಸೊ ಆಕ್ಟ್ ಮಾಡು ಅಂದರೆ ಮಾಡ್ತೀನಿ, ಬೇಡ ಅಂದರೆ ನಿಲ್ಲಿಸು. ಸೊ ಐ ವಾಸ್ ಜಸ್ಟ್ ಅಂಡರ್ ಹಿಸ್ ಶೆಲ್ಟರ್ ಕಂಪ್ಲೀಟ್ಲಿ. ನಾನು ಹೀರೋಯಿನ್ ಮಾಡಿದೆ, ಅದೊಂದೇ ಟಿ ವಿ ಸೀರಿಯಲ್ ನಾನು ಮಾಡಿದ್ದು, ನಮ್ಮ ಯಜಮಾನ್ರೆ ಅದರಲ್ಲಿ ಹೀರೋ. ಸೊ ಅದಕ್ಕೆ ನಮ್ಮ ಯಜಮಾನ್ರು ಯಾವಾಗಲೂ ಹೇಳ್ತಾರೆ, ನಿಮ್ಮ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅಂತ ಎಲ್ಲರೂ ಕೇಳುವಾಗ, ಇಟ್ ಇಸ್ ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಸೊ ನಾವು ಇಷ್ಟಪಟ್ವಿ, ದಟ್ ವಾಸ್ ವಾಟ್ ನಮ್ಮ ತಂದೆ ಸಂಕಲ್ಪನೂ ಅದೇ ಆಗಿತ್ತು. ನೋಡು ಆಡಿಯನ್ಸ್ ಅನಿಸಿರ್ಬೋದು ಯಾಕೆ ರಘು ಇನ್ನು ನಾಗರ ಹೊಳೆದು ಸಿನಿಮಾದ ಮರಿ ಶೈಲಿ ಅದು ಮಾತಾಡಿಸ್ತಿಲ್ಲ ಅಂತ ಕಾರಣ ಇದೆ. ಯಾಕೆಂದರೆ ಆ ಎರಡು ಸಿನಿಮಾದಲ್ಲೂ ಆ್ಯಕ್ಟ್ ಮಾಡಿದ್ದು ನಮ್ಮ ಭಾನುಪ್ರಕಾಶ್ ಸರ್ ಅವರು. ಅವರು ನನ್ನ ಪಕ್ಕದಲ್ಲಿ ಕೂರಿಸಿ, ಈ ಅಣ್ಣ ತಂಗಿ ನನ್ನ ಪಕ್ಕದಲ್ಲಿ ಕೂರಿಸಿ ಆ ಮೆಮೊರೀಸ್ನ ಡೆಫಿನೆಟ್ಲಿ ನಾನು ಮಾತಾಡಿಸ್ತೀನಿ, ನಿಮ್ಮನ್ನು ಡಿಸಪಾಯಿಂಟ್ ಮಾಡಲ್ಲ. ಈಗ ಸಾಕಷ್ಟು ಸಿನಿಮಾ ವಿಚಾರಗಳು ಮಾಡಿದ್ರಿಂದ ಅಕ್ಕ, ಐ ವಾಂಟ್ ಟು ಟಾಕ್ ಅಬೌಟ್ ದ ಫ್ಯಾಮಿಲಿ. ಹೇಳಿ. ಅಪ್ಪ ಅಮ್ಮ ತಂಗಿರು, ಒಬ್ಬರು ತಂಗಿ ಹೇಳಿದ್ರಿ ಚೆನ್ನೈಲೇ ಇದ್ದಾರೆ, ನಿಮ್ಮ ಬ್ರದರ್ ಇನ್ ಲಾನೇ ಮದುವೆ ಆಗಿದ್ದಾರೆ ಅಂತ. ಇನ್ನೊಬ್ರು ತಂಗಿ ಲಕ್ಷ್ಮಿ ಅವರು, ರೇಖಾ ಮೇಡಮ್ ಅವರು ಮಾತಾಡ್ತಾ ಇವಾಗ ಹೇಳಿದ್ರು, ಅವರು ಲಕ್ಷ್ಮಿ ಮೇಡಮ್ ಅಂದ್ರೆ ನಮ್ಮ ಮಂಕುತಿಮ್ಮ ಸಿನಿಮಾದಲ್ಲಿ ಇದು ಅಯ್ಯೋ ಮಂಕುತಿಮ್ಮ, ಮಂಕುತಿಮ್ಮ ನನ್ನ ಮುದ್ದುತ್ತಾರೆ, ನನ್ನ ಮುದ್ದುತ್ತಾರೆ ನಗುತಲಿ ಬಾರಿ, ಆ ಮಗುನೇ ಇಂದ್ರಕ್ಕ ಅವರ ಚಿಕ್ಕ ತಂಗಿ ಲಕ್ಷ್ಮಿ ಮೇಡಮ್. ಎಲ್ಲಿದ್ದಾರೆ ಅಕ್ಕ ಎಲ್ಲ? ಎಲ್ಲಿ ಅವರೀಗ? ಡೆಲ್ಲಿಯಲ್ಲಿ ಇದ್ದಾರೆ. ಶಿ ಗಾಟ್ ಮ್ಯಾರಿಡ್. ಆ್ಯಕ್ಚುಲಿ ಶಿ ಈಸ್ ಅ ವೆರಿ ಗುಡ್ ಕರ್ನಾಟಿಕ್ ಮ್ಯೂಸಿಷಿಯನ್, ತುಂಬ ಚೆನ್ನಾಗಿ ಹಾಡ್ತಾರೆ. ಡೆಲ್ಲಿಯಲ್ಲಿ ಶಿ ಗಾಟ್ ಮ್ಯಾರಿ ಟು ಅವ್ರ ಹಸ್ಬೆಂಡ್ ಹೆಸರು ಅವರು ಮಿಸ್ಟರ್ ಶಿವಕುಮಾರ್ ಅಂತ. ಡೆಲ್ಲಿಯಲ್ಲಿ ನೋಕಿಯಾದಲ್ಲಿ ಗ್ಲೋಬಲ್ ಹೆಡ್ ಆಗಿದ್ದಾರೆ. ಈಸ್ ಇನ್ ಎ ವೆರಿ ಗುಡ್ ಪೋಸ್ಟ್, ಶಿ ಈಸ್ ವೆಲ್ ಸೆಟಲ್ಡ್. ಅಲ್ಲಿ ಶಿ ಈಸ್ ಡೂಯಿಂಗ್ ಲಾಟ್ಸ್ ಆಫ್ ಕಾನ್ಸರ್ಟ್ಸ್, ಇದೆಲ್ಲ ಮಾಡ್ತಿದ್ದಾರೆ, ಕರ್ನಾಟಿಕ್ ಮ್ಯೂಸಿಕ್ ಕಾನ್ಸರ್ಟ್ಸ್ ಮಾಡ್ತಾ ಇದ್ದಾಳೆ. ಸೊ ಅಂಡ್ ಆಲ್ಸೋ ಶಿ ಹ್ಯಾಸ್ ಸಮ್ ಶಿ ಈಸ್ ಟೀಚಿಂಗ್, ತುಂಬ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಅಮ್ಮ ಎಲ್ಲಿದ್ದಾರೆ? ಅಮ್ಮ ಇಲ್ಲೇ ಚೆನ್ನೈಯಲ್ಲೇ ಇದ್ದಾರೆ. ಅಂಡ್ ಆಲ್ಸೋ ಶಿ ಇಸ್ ಇನ್ ಡೆಲ್ಲಿ ಮೋಸ್ಟ್ಲಿ, ನನ್ನ ಅಲ್ಲೂ ಇಲ್ಲೂ ಇರ್ತಾರೆ. ಈಗ ಸ್ವಲ್ಪ ಡ್ಯೂ ಟು ಏಜ್ ಮೀನ್ಸ್ ಸ್ವಲ್ಪ ಶಿ ಇಸ್ ನಾಟ್ ದ್ಯಾಟ್ ಮಚ್ ಹೆಲ್ದಿ, ಸೊ ಶಿ ಇಸ್ ಸ್ಟೇಯಿಂಗ್ ಇನ್ ಡೆಲ್ಲಿ ವಿತ್ ನನ್ನ ತಂಗಿ ಜೊತೆ ಇದ್ದಾರೆ, ಲಕ್ಷ್ಮಿ ಮೇಡಮ್ ಲಕ್ಷ್ಮಿ ಜೊತೆ ಇದ್ದಾರೆ. ತಮ್ಮಂದ್ರು ಒಂದು ತಮ್ಮ ಇಲ್ಲಿ ಚೆನ್ನೈಯಲ್ಲೇ ಇದ್ದಾರೆ, ಹಿ ಇಸ್ ಇನ್ ಟು ಬಿಸ್ನೆಸ್. ಅವ್ರ ಹೆಸರು ಹರಿ ಅಂತ. ಆಕ್ಚುಲಿ ನೀವು ಮಕ್ಕಳ ಸೈನ್ಯ ಪಿಕ್ಚರ್ ನೋಡಿರ್ತೀರಾ ಅಲ್ವಾ, ಮಕ್ಕಳ ಸೈನ್ಯದಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇಟ್ಕೊಂಡು ಒಂದು ಕ್ಯಾರೆಕ್ಟರ್ ಬರುತ್ತೆ, ಅದು ನನ್ನ ತಮ್ಮನೇ. ಅಂಡ್ ಹಿ ಹ್ಯಾಸ್ ಡನ್ ನಂಬರ್ ಆಫ್ ತಮಿಳ್ ಮೂವೀಸ್. ಹಿ ಇಸ್ ಅ ವೆರಿ ಗುಡ್ ಕಾಮಿಡಿ ಆರ್ಟಿಸ್ಟ್, ಚೆನ್ನಾಗಿ ಮಾಡ್ತಾರೆ. ಕಾಮಿಡಿ ಆರ್ಟಿಸ್ಟ್ ಅಂದ್ರೆ ಚಿಕ್ಕ ವಯಸ್ಸು, ಇಲ್ಲ ಅವ್ರು ಕಂಟಿನ್ಯೂ ಮಾಡಲಿಲ್ಲ. ಅವರ ಆಕ್ಚುಲಿ ನಮ್ಮ ಯಜಮಾನ್ರನ್ನ ತಂಗಿನೇ ಅವ್ರಿಗೆ ಮದುವೆ ಆಗಿದ್ದು. ಸೊ ನಮ್ಮ ಫ್ಯಾಮಿಲಿ ಕೊಟ್ಟು 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 ಮಗಳನ್ನ ಕೊಟ್ಟು ಮಗನ್ನ ತೆಗೆದು ಈ ತರ ಇತ್ತು ನಮ್ಮ ಫ್ಯಾಮಿಲಿಯಲ್ಲೇ. ನಾವು ಮೂರು ಜನ, ನಾವು ಅಕ್ಕ ತಂಗಿರು, ಅಣ್ಣ ತಮ್ಮದ್ರಿಗೆ ಮದುವೆ ಆದ್ವಿ. ಅದೇ ತರ ನನ್ನ ಸಿಸ್ಟರ್ ಇಲ್ಲ, ನನ್ನ ಬ್ರದರ್, ನನ್ನ ಸಿಸ್ಟರ್ ಕೊನೆ ಸಿಸ್ಟರ್ ಇಲ್ಲ, ನಾನು ಅವಳೇ ಕೊನೆ ನಮ್ಮ ಮನೇಲಿ. ಸೊ ಅವ್ರಿಗೆ ಮದುವೆ ಆಗಿರೋದು. ಅವ್ರಿಗೆ ಒಂದು ಮಗ ಇದ್ದಾನೆ. ಸೊ ಹೀಸ್ ಡೂಯಿಂಗ್ ಹಿಸ್ ಮೆಡಿಸನ್. ಓಕೆ. ನಿಮ್ಮ ಇನ್ನೊಬ್ರು ತಮ್ಮ ಅಕ್ಕ ಅವರು ಯು ಎಸ್ ಅಲ್ಲಿ ಇದ್ದಾರೆ. ಆಕ್ಚುಲಿ ಅವರು ತುಂಬ ಪಿಕ್ಚರ್ಗಳು ಮಾಡಿದ್ದಾರೆ. ಹಿ ವಾಸ್ ಆಲ್ಸೋ ಗುಡ್ ಚೈಲ್ಡ್ ಆರ್ಟಿಸ್ಟ್, ತುಂಬ ಪಿಕ್ಚರ್ಗಳು ತಮಿಳ್ ಜಾಸ್ತಿ ಮಾಡಿದ್ದಾರೆ. ಕನ್ನಡದಲ್ಲಿ ಶಬತ ಒಂದು ಚೀಟಾ ಇಟ್ಕೊಂಡು ಒಂದು ಹುಡುಗ, ಅದು ನನ್ನ ತಮ್ಮನೇ. ಅವ್ರ ಹೆಸರು ಸೆಂದಿಲ್ ಕುಮಾರ್ ಅಂತ, ಸೆಂದಿಲ್ ಕುಮಾರ್ ರಾಮಚಂದ್ರನ್. ನೌ ಹಿ ಈಸ್ ಇನ್ ಯು ಎಸ್, ಈಸ್ ಇನ್ ವರ್ಜೀನಿಯಾ. ಅವ್ರಿಗೆ ಮದುವೆ ಆಗಿ ಮೂರು ಮಕ್ಕಳಿದ್ದಾರೆ. And well settled, and he is also doing in a very good post in US alli idare. Very nice, so nice. Bartirtare, he has lots of interest cinema alla maadbeku anta ella ide. Very nice sir, thank you Bunny, welcome to our industry. Nimma family legacy continue aagbeku. Yes sir. Nam tande vishaya nan helidene, first started with my father, your hero, my guru, role model ella nam tandene. Everything is in I dedicate all my nanna kalavideyagi yenalla naan takondiro awards ee prashasti yashasvi yenen sikkidiyo nanage adar mulaka ella nan tandege arpistene nanu. He was such a great soul, unfortunately avaru begane before my nan madhe agidda koodale avaru he just went away from this phone. ಶ್ರೀಧರ್ ಸರ್ನ ನೋಡಿದ್ರಕ್ಕ? ಶ್ರೀಧರ್ ಸರ್ನ ನೋಡಿ, ಅವರೇ ನಮ್ಮ ಮದುವೆ ಮಾಡಿಸಿದ್ದು. ನಾನು ಒಬ್ಬಳಿಗೆ ನಮ್ಮ ತಂದೆ ತಾಯಿ ಕೂತ್ಕೊಂಡು ಮದುವೆ ಮಾಡಿಸಿದ್ದು. ನಮ್ಮ ಆ್ಯಕ್ಚುಲಿ
ನನಗಿಂತ ನಮ್ಮ ಯಜಮಾನರ ಮೇಲೆ ಬಹಳ, ನನಗಿಂತ ಅಂತ ಹೇಳಲ್ಲ, ಅವಾಗ ನಿಮ್ಮಷ್ಟೇ ನಮ್ಮಷ್ಟೇ ನನಗಿಂತ ಆವಾಗ ಬಿಫೋರ್ ಐ ನಾನು ಅವ್ರಿಗೆ ಪರಿಚಯ ಆಗೋದಕ್ಕೆ ಮುಂಚೆನೇ ಹೀ ವಾಂಟೆಡ್ ಮೀ ಟು ಗೆಟ್ ಮ್ಯಾರಿ ಟು ಹಿ ವಾಂಟೆಡ್ ಟು ಮ್ಯಾರಿ ಏನು ಹೇಳೋದು ನನ್ನ ಅವ್ರಿಗೆ ಕೊಡಬೇಕು ಅಂತ ನಮ್ಮ ತಂದೆಗೆ ತುಂಬ ಇದು ಸಂಕಲ್ಪ ಇತ್ತು. ಅದು ಆ ಸಂಕಲ್ಪನ ಅವ್ರು ಪೂರ್ತಿ ಮಾಡಿಬಿಟ್ಟು ಅದೊಂದು ದಟ್ ಇಸ್ ಅ ಕೈಂಡ್ ಆಫ್ ಆ್ಯಕ್ಚುಲಿ ಎಲ್ಲಿ ಶುರು ಮಾಡೋದಂದರೆ ಮಳೆ ಬಂತು ಮಳೆ ಎಲ್ಲ ಮಾಡಿದ ಮೇಲೆ ಐ ಡಿಡ್ ಸತ್ಯ ಸತ್ಯ ಪಿಕ್ಚರೆಲ್ಲ ಆಗಿದ ಕೂಡಲೇ ಒಂದು ದಿವಸ ಅಪ್ಪ ಬಂದುಬಿಟ್ಟು ಒಂದು ಅದಾದ ಕೂಡಲೇ ಒಂದು 19 to 20 movies ಬುಕ್ ಮಾಡಿದರು ಆ್ಯಸ್ ಹೀರೋಯಿನ್ ಇನ್ ಮಲಯಾಳಂ ತಮಿಳ್ ಐ ಥಿಂಕ್ ಸಮ್ ಕನ್ನಡ ಮೂವೀಸ್ ಸಮ್ ತೆಲುಗು ಮೂವೀಸ್ ಎಲ್ಲದರಲ್ಲೂ ಆಲ್ಮೋಸ್ಟ್ ಈ ಆರ್ ಇವನ್ ಟೇಕನ್ ಸಮ್ ಅಡ್ವಾನ್ಸ್. ಒಂದು ದಿವಸ ಬಂದುಬಿಟ್ಟು ಅಮ್ಮ ಹತ್ರ ಹೇಳಿದ್ರು ಇಲ್ಲ ನಾನು ಮೊದಲಿಂದಲೇ ಯು ನೋ ಯು ಹ್ಯಾವ್ ಹರ್ಡ್ ದ ಸ್ಟೋರಿ ಆಫ್ ಮೈ ಅಪ್ಪ ಹಿ ವಾಸ್ ನಾಟ್ ಇಲ್ಲಿ ಪಿಕ್ಚರಲ್ಲಿ ತುಂಬ ಮಾಡಿಸ್ಬೇಕು ಅಂತ ಇಲ್ಲ. ಸೊ ದಟ್ ಟೈಮ್ ಹಿ ಕೇಮ್ ಅಂಡ್ ಟೋಲ್ಡ್ ಅಮ್ಮ ಇಲ್ಲ ನಾನು ನನಗೆ ಗೊತ್ತಿಲ್ಲ ಇದೆಲ್ಲ ಆಮೇಲೆ ಗೊತ್ತಾಯಿತು ನನಗೆ. ಸೊ ಈ ಹ್ಯಾಸ್ ಟೋಲ್ಡ್ ಅಮ್ಮ ಐ ಆಮ್ ಗೋಯಿಂಗ್ ಟು ಸ್ಟಾಪ್ ಹರ್ ಆ್ಯಕ್ಟಿಂಗ್ ಇಲ್ಲಿಗೆ ಮುಗಿಸೋಣ. ಅಮ್ಮ ಹೇಳಿದ್ರು ನೀವಿಷ್ಟು ಪಿಕ್ಚರ್ಸ್ ಅಡ್ವಾನ್ಸ್ ಎಲ್ಲ ತೊಗೊಂಡಿದ್ದೀರಿ ಏನು ಮಾಡ್ತೀರಿ ಅದೆಲ್ಲ ವಾಪಸ್ ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅಪ್ಪ ಒಂದು ದಿವಸ ನನ್ನ ಕರೆದು ಹೇಳಿದ್ರು ಅಮ್ಮ ಐ ವಾಂಟ್ ಯು ಟು ಗೆಟ್ ಮ್ಯಾರಿಡ್ ಟು ಅ ಪರ್ಸನ್ ನಾನು ಅದು ನೋಡ್ತಾ ಇದ್ದೀನಿ ಆದ್ರಿಂದ ಈಗಲೇ ನಾನು ಪಿಕ್ಚರಲ್ಲಿ ಎಲ್ಲ ನಿಲ್ಲಿಸ್ಬಿಡ್ತೀನಿ ದಟ್ ವಾಟ್ ಎವರ್ ಅಪ್ಪ ಯು ಸೇ ದಟ್ ಇಸ್ ಓಕೆ ನೀವೇನು ಹೇಳ್ತೀರೋ ಹಾಗೆ ಮಾಡಿ. ಸೊ ನನಗೆ ಆವಾಗ ಏನೋ ಏನನ್ನೋದು ನಾವು ಆ್ಯಕ್ಟ್ ಮಾಡ್ತಿರೋದು ಗೊತ್ತಾಗಲಿಲ್ಲ ನಿಲ್ಲಿಸಿದ್ರೆ ಯಾಕೆ ನಿಲ್ಲಿಸ್ತಾರೆ ಅಂತಲೂ ಗೊತ್ತಾಗಲಿಲ್ಲ. ವಾಟ್ ಎವರ್ ಅಪ್ಪ ಸಿಡ್ ಐ ವಾಸ್ ಅಪ್ಪಾಸ್ ಕಿಡ್ ಸೊ ಆ್ಯಕ್ಟ್ ಮಾಡು ಅಂದರೆ ಮಾಡ್ತೀನಿ ಬೇಡ ಅಂದರೆ ನಿಲ್ಲಿಸು. ಸೊ ಐ ವಾಸ್ ಜಸ್ಟ್ ಅಂಡರ್ ಹಿಸ್ ಶೆಲ್ಟರ್ ಕಂಪ್ಲೀಟ್ಲಿ. ಸೊ ಐ ಸೆಡ್ ಓಕೆ ಅಪ್ಪ ಆ್ಯಂಡ್ ಹೀ ಗೇವ್ ಎಲ್ಲ ಅಡ್ವಾನ್ಸ್ ಎಲ್ಲ ಕೊಟ್ಬಿಟ್ರು. ಒಂದೇ ಒಂದು ಟಿ ವಿ ಸೀರಿಯಲ್ ಮಾತ್ರ ದೂರದರ್ಶನಗೋಸ್ಕರ ಒಪ್ಕೊಂಡಿದ್ರು ಅದು ಮಾತ್ರ ಅವರು ಕ್ಯಾನ್ಸಲ್ ಮಾಡಲಿಲ್ಲ. ಸೊ ಆವಾಗ ನನಗೆ ಗೊತ್ತಿರಲಿಲ್ಲ ಬಿಕಾಸ್ ಆ ಟಿ ವಿ ಸೀರಿಯಲಲ್ಲಿ ನಾನು ಹೀರೋಯಿನ್ ಮಾಡಿದೆ ಅದೊಂದೇ ಟಿ ವಿ ಸೀರಿಯಲ್ ನಾನು ಮಾಡಿದ್ದು ನಮ್ಮ ಯಜಮಾನ್ರೇ ಅದರಲ್ಲಿ ಹೀರೋ. ವಾವ್. ಸೊ ಅಪ್ಪ ಅದೊಂದು ಮಾತ್ರ ಹಿ ಸೇಡ್ ಅದು ಮಾತ್ರ ಮಾಡಿಬಿಟ್ಟು ವಿ ವಿಲ್ ಮದುವೆ ಮಾಡಿಸ್ತೀನಿ ಅಂತ. ಸರಿ ಅದೊಂದು ಸೀರಿಯಲ್ ಮಾತ್ರ ಮಾಡ್ತಿದ್ದೆ. ಸೊ ಸೀರಿಯಲ್ ಮಾಡುವಾಗ ಅಲ್ಲಿ ಆ್ಯಕ್ಚುಲಿ ನಮ್ಮ ಯಜಮಾನ್ರನ್ನ ನನಗೆ ಭಾಳ ಚಿಕ್ಕ ವಯಸ್ಸಿಂದ ನಾನು ಹೇಳಿದ್ನಲ್ಲ ಜಸ್ಟ್ ಲೈಕ್ ಕಮಲಣ್ಣ ಅವ್ರನ್ನೆಲ್ಲ ನೋಡೋ ಥರ ಚಿಕ್ಕ ವಯಸ್ಸಿಂದಲೇ ಅವ್ರನ್ನೂ ನೋಡ್ತಾ ಇದ್ದೀನಿ. ನಾನು ಅವರು ಒಟ್ಟಿಗೆ ಪಾರ್ಟ್ ಮಾಡಿಲ್ಲ. ವಿ ಹ್ಯಾವ್ ನಾಟ್ ಆಕ್ಟೆಡ್ ವಿತ್ ಹಿಮ್ ಇನ್ ಎನಿ ಚೈಲ್ಡ್ಹುಡ್ ಡೇಸ್ ಮೂವೀಸ್. ಅವರು ನಿಮ್ಮ ಸಿನಿಮಾಗಳಲ್ಲಿ ನೋಡಿದ್ರ? ಹಾಂ ತುಂಬ ನೋಡಿದ್ದಾರೆ. ಆ್ಯಕ್ಚುಲಿ ನೀವು ಕಂದನ್ ಕರುಣೈ ಅಂತ ನೋಡಿದ್ರೆ ಅದರಲ್ಲಿ ಬಾಲಮುರುಗನಾಗಿ ಮಾಡಿದ್ದವರೇ ನಮ್ಮ ಯಜಮಾನ್ರೆ. ಹೌದು ತುಂಬ ಅವ್ರು ಮಾಡಿದ್ದೆಲ್ಲ ಅದು ಒಂದು ನಾನು ಶ್ರೀಧರ್ ಸರ್ ಮಾತಾಡುವಾಗ ಈಗ ಅಪ್ಪ ವಿಷಯ ಹೇಳುವಾಗ. ಸೊ ಆ ಪಿಕ್ಚರ್ ಆ ಸೀರಿಯಲ್ ಮಾಡ್ತಾ ಇದ್ದಾಗ ಸೊ ದೆನ್ ಆಫ್ಕೋರ್ಸ್ ವಿ ಹ್ಯಾಡ್ ಅ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಆಮೇಲೆ ಅಪ್ಪ ಕೇಳಿದ್ರು ನಿಮ್ಗೆ ಹಿಡಿಸಿದ್ಯಾಮ್ಮ ಅವ್ರಿಗೆ. ನಾನು ಹೇಳಿದೆ ಯಾಕಪ್ಪ ಕೇಳ್ತೀರಾ, ಇಲ್ಲ ನನಗೆ ನಿನ್ನ ಭಾಳ ವರ್ಷದಿಂದ ನಿನ್ನ ಅವ್ರಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ನನಗೆ ಇಷ್ಟ. ಸೊ ನಿನಗೆ ಹಿಡಿಸಿದ್ರೆ ಅವ್ರ ಫ್ಯಾಮಿಲಿ ಗೊತ್ತಿದೆ, ನಮ್ಮ ಅಡ್ವೊಕೇಟ್ ನಮ್ಮ ಅವ್ರ ಫ್ಯಾಮಿಲಿ ಅಡ್ವೊಕೇಟ್ ಇವರೆಲ್ಲ ಇವರು ನಮ್ಮ ತಂದೆ ಹತ್ರ ನಮ್ಮ ಯಜಮಾನರು ತುಂಬ ಭಾಳ ಕ್ಲೋಸ್ ಆಗಿರ್ತಾರೆ. ಅವರಿಬ್ಬರು ಭಾಳ ಕ್ಲೋಸ್ ಆಗಿರ್ತಾರೆ. ಅಪ್ಪ ಅಪ್ಪ ಅಂತ ಅಪ್ಪ ಅಂತಾನೇ ಕರೆಯೋದು ಅವ್ರು, ಡ್ಯಾಡಿ ಡ್ಯಾಡಿ ಅಂತ ಕರೀತಿರ್ತಾರೆ. ನಮ್ಮ ಯಜಮಾನರು ಅವ್ರ ಹತ್ರ ಯಾವಾಗಲೂ ಸೆಟ್ಸಲ್ಲಿ ನೋಡ್ತಿರ್ತಾರಲ್ಲ, ಹಿ ವಿಲ್ ಬಿ ಸೀಯಿಂಗ್ ಹಿಮ್ ಇನ್ ಆಲ್ ದ ಸೆಟ್ಸ್ ಅರೌಂಡ್. ಸೊ ಅದರಿಂದ ಅವ್ರನ್ನ ಕಂಡ್ರೆ ಭಾಳ ಇಷ್ಟ ಇವರಿಗೆ. ಸೊ ಹಿ ಸೆಡ್ ನೀನು ಮಾಡ್ಕೋತಿ ಅಂದರೆ ನಾನು ಅದಕ್ಕೂ ಐ ಸೆಡ್ ಅಪ್ಪ ಇಫ್ ಯು ಆರ್ ಓಕೆ ನಾನು ಇದೆಲ್ಲ ಬೇಡ ಇದೆಲ್ಲ ಅಪ್ಪ ಅಂತ ಹೇಳಬಾರ್ದು, ಇಫ್ ಯು ಲೈಕ್ ವಿ ಕ್ಯಾನ್ ಪ್ರೊಸೀಡ್. ದೆನ್ ಐ ಅಂಡರ್ಸ್ಟುಡ್ ದ ಸಿಚುವೇಶನ್. ಸೊ ಇದಕ್ಕೋಸ್ಕರನೇ ಅಪ್ಪ ಈ ಸೀರಿಯಲ್ ಒಪ್ಕೊಂಡಿದ್ದಾರೆ ಅಂತ ಅವಾಗ ಗೊತ್ತಾಯಿತು ನನಗೆ. ಅದಾದಮೇಲೆ ಸರಿ ಅಂತ ಅವರು ದೊಡ್ಡವರು ಮಾತಾಡಿದ್ರು. ಸೊ ಅದಕ್ಕೆ ನಮ್ಮ ಯಜಮಾನರು ಯಾವಾಗಲೂ ಹೇಳ್ತಾರೆ ನಿಮ್ಮ ಮ್ಯಾರೇಜ್ ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜ್ ಅಂತ ಎಲ್ಲರು ಕೇಳುವಾಗ ಇಟ್ ಇಸ್ ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಲವ್ಲಿ ಅರೇಂಜ್ಡ್ ಮ್ಯಾರೇಜ್ ಅಂತ ಹೇಳ್ತಾರೆ. ಸೊ ನಾವು ಇಷ್ಟಪಟ್ವಿ, ದಟ್ ವಾಸ್ ವಾಟ್ ನಮ್ಮ ತಂದೆ ಸಂಕಲ್ಪನೂ ಅದೇ ಆಗಿತ್ತು. ಸೊ ಹಿರಿಯರ ಹತ್ರ ಮಾತಾಡಿ ಸೊ ದಟ್ ಗಾಟ್ ಕನ್ಫರ್ಮ್ಡ್ ಐ ಗಾಟ್ ಮ್ಯಾರಿಡ್. ಆದರೆ ನನ್ನ ಮದುವೆ ಆದಮೇಲೆ ಮೈ ಫಾದರ್ ವಾಸ್ ಅಲೈವ್ ಓನ್ಲಿ ಫಾರ್ 2 months, ಎರಡು ತಿಂಗಳು ಜಸ್ಟ್ 2 months. ಚೆನ್ನಾಗಿದ್ದರು, ಎಲ್ಲ ಮಾಡಿದ್ರು. ಐ ಥಿಂಕ್ ಹಿ ಹ್ಯಾಸ್ ಅಂಡರ್ಸ್ಟುಡ್ ಹಿ ಹ್ಯಾಡ್ ಸಮ್ ಪ್ರಾಬ್ಲಮ್ ವಿತ್ ಹಿಸ್ ಲಿವರ್ ವಿಚ್ ಶುಡ್ ನಾಟ್ ಕಮ್ ದಟ್ ಹ್ಯಾಡ್ ಕಮ್ ಫಾರ್ ಹಿಮ್. ಸೊ ಐ ಥಿಂಕ್ ಹಿ ಅಂಡರ್ಸ್ಟುಡ್ ಹಿಸ್ ಲೈಫ್ ಇಸ್ ಅನ್ಸರ್ಟೇನ್. ಸೊ ಆ್ಯಂಡ್ ಹಿ ವಾಂಟೆಡ್ ಟು ಹ್ಯಾಂಡ್ ಓವರ್ ಮೀ ಟು ಅ ಪ್ರಾಪರ್ ಪರ್ಸನ್. ಸೊ ಆದ್ದರಿಂದ ಅವರು ಅದರ ಅವಾಗ ನನ್ನ ಕರೆದು ಹೇಳಿದ್ರು ಒಂದು ಮಾತು. ಎಲ್ಲ ತಾಯಿ ಅಡ್ವೈಸ್ ಮಾಡ್ತಾರೆ ಒಂದು ಮನೆ ಮದುವೆ ಆಗಿ ಒಂದು ಮನೆಗೆ ಹೋದ್ಮೇಲೆ
ಒಂದು ಹುಡುಗಿ ಹೇಗಿರಬೇಕು ಅಂತ ಯೂಶ್ವಲಾಗಿ ತಾಯಿ ಅಡ್ವೈಸ್ ಮಾಡ್ತಾರೆ. ನನ್ನ ಮದುವೆ ಆದ ಕೂಡಲೇ ನಮ್ಮ ತಂದೆ ಒಂದು ದಿವಸ ನನ್ನ ಕರೆದು ಅಡ್ವೈಸ್ ಮಾಡಿದ್ರು, ಅಮ್ಮ ನೋಡಮ್ಮ ನಾನು ನಿನ್ನನ್ನು ಒಂದು ಚಿನ್ನದಂಥ ಮನುಷ್ಯನಿಗೆ ಮದುವೆ ಮಾಡಿಕೊಟ್ಟಿದ್ದೀನಿ, ಅದರಿಂದ ಅವ್ರಿಗಿಂತ ಒಳ್ಳೆಯವರು ನಿನಗೆ ಈ ಪ್ರಪಂಚದಲ್ಲಿ ಸಿಗೋಲ್ಲ. ಐ ನೋ ವಾಟ್ ಮೈ ಚೈಲ್ಡ್ ಡಿಸರ್ವ್ಸ್, ನಾನು ನಿನ್ನನ್ನು ನೋಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವರು ನಿನ್ನ ನೋಡ್ಕೋತಾರೆ. ಸೊ ಆದರೆ ನೀನು ನನಗೊಂದು ಸತ್ಯ ಮಾಡಬೇಕು. ಏನು ಅವರು ಅಮಾವಾಸ್ಯೆ ನೋಡಿ ಪೌರ್ಣಮಿ ಅಂತ ಹೇಳಿದ್ರೆ ಹೌದ ಹೌದು ಅಂತ ಹೇಳಬೇಕು. ಅದೇ ಥರ ಅವ್ರು ಏನು ಕೆಲಸ ಮಾಡಿದ್ರು ಅವ್ರ ಜೊತೆ ನೀನು ಆ ಕೆಲಸ ಮಾಡಬೇಕು. ಸೊ ಇಫ್ ಈಸ್ ಗೋಯಿಂಗ್ ಟು ಡೂ ಸಮಥಿಂಗ್, ಏನು ಹೇಳೋದು ತಮಿಳಲ್ಲಿ ಹೇಳ್ತಾರೆ ಮೇಸ್ತ್ರಿ ಅಂತ ಹೇಳ್ತಾರೆ, ಇಫ್ ಈಸ್ ಗೋಯಿಂಗ್ ಟು ಡೂ ಸಮ್ ಮೇಸನ್ಸ್ ಜಾಬ್, ನೀನು ಅವ್ರ ಜೊತೆಗೆ ಫೀಮೇಲ್ ಹೆಲ್ಪರ್ ಆಗಿ ನೀನು ಇರಬೇಕು. ಆ ಥರ ಯು ಶುಡ್ ಬಿ ಎ ಪಾರ್ಟ್ ಅಂಡ್ ಯು ಶುಡ್ ಕಂಪ್ಲೀಟ್ಲಿ ಅವ್ರು ಏನು ಹೇಳ್ತಾರೆ ಹೇಳಬೇಕು. ಯಾಕೆಂದರೆ ನಿನಗೆ ಒಳ್ಳೇದು ಮಾತ್ರ ಹೇಳೋ ಮನುಷ್ಯರಿಗೆ ನೀನು ಕೊಟ್ಟಿದ್ದೀನಿ ಅಂತ ಇಟ್ಟು ನನ್ನ ಹತ್ರ ಒಂದು ಸತ್ಯ ತಗೊಂಡ್ರು ನಮ್ಮಪ್ಪ. ಆಮೇಲೆ ಇದೇ ಥರ ಏನು ಮಾಡಿದ್ದಾರೆ ನಮ್ಮ ಯಜಮಾನ್ರ ಹತ್ರ, ವೆನ್ ಹಿ ವಾಸ್ ನಾಟ್ ವೆಲ್ ಸ್ವಲ್ಪ ಎರಡು ತಿಂಗಳಲ್ಲಿ ಇಟ್ ವಾಸ್ ಸೋ ಮಚ್ ಆಫ್ ಇಟ್ ವಾಸ್ ಅ ಬಿಗ್ ಕ್ಲೈಮ್ಯಾಕ್ಸ್ ದೋಸ್ ಡೇಸ್. ಅದರಲ್ಲಿ ಮೆಡಿಕಲಿ ಕೂಡ ಅಷ್ಟು ಅಡ್ವಾನ್ಸ್ ಆಗಿರಲಿಲ್ವಲ್ಲ, ಮೆಡಿಕಲ್ ಅಡ್ವಾನ್ಸ್ ಇಲ್ಲ, ಏನು ಮಾಡೋಕ್ಕಾಗಲಿಲ್ಲ. ವಿ ಟ್ರೈಡ್ ಅ ಲಾಟ್ ಟು ಬ್ರಿಂಗ್ ಹಿಮ್ ಬ್ಯಾಕ್. ಮದುವೆ ಆದ ಎರಡು ತಿಂಗಳು ನಮ್ಗೆ ಅದೇ ಕೆಲಸ ಆಯಿತು. ವಿ ಡಿಂಟ್ ನಮ್ಮ ಏನು ಹೇಳೋದು ಮದುವೆ ಹೊಸ ಏನು ಹೇಳೋದು ನ್ಯೂಲಿ ಮ್ಯಾರಿಡ್ ಕಪಲ್ ಅನ್ನೋ ಆ ಥರ ಏನು ಒಂದು ಆ ಸಂತೋಷ ಎಲ್ಲಿ ಏನು ಇರಲಿಲ್ಲ. ಬಿಕಾಸ್ ಟೆನ್ಷನ್ಸ್ ಇತ್ತು, ಹೇಗಾದರೂ ಅಪ್ಪನ ಕಾಪಾಡ್ಕೋಬೇಕು ಅಂತ ತುಂಬ ಇತ್ತು. ಬಿಕಾಸ್ ಮೈ ಫಾದರ್ ವಾಸ್ ಓನ್ಲಿ 54-55 ಇಯರ್ಸ್ ಅಷ್ಟೇ, ಇ ವಾಸ್ ಜಸ್ಟ್ 53-54 ಇಯರ್ಸ್, ಇ ವಾಸ್ ನಾಟ್ ಮೋರ್ ದೆನ್ ದಟ್. ಸೊ ಅದು ಅದರಿಂದ ವಿ ಸ್ಟ್ರಗಲ್ಡ್ ಅ ಲಾಟ್. ಅನ್ಫಾರ್ಚುನೇಟ್ಲಿ ದಟ್ ಡಿಂಟ್ ಹ್ಯಾಪನ್. ಬಿಫೋರ್ ಅವ್ರು ಹೋಗೋದಕ್ಕೆ ಮುಂಚೆ ಒಂದು ದಿವಸ ನಮ್ಮ ಯಜಮಾನ್ರನ್ನ ಕರೆದು, ನೀವೇ ನನ್ನ ದೊಡ್ಡ ಮಗ, ನನ್ನ ಮಗುಗೇನು ಗೊತ್ತಿಲ್ಲ, ಅವಳಿಗೆ ಬರೀ ಆ್ಯಕ್ಟ್ ಮಾಡೋಕ್ಕೆ ಮಾತ್ರ ಗೊತ್ತಿದೆ, ಬೇರೆ ಏನೂ ಗೊತ್ತಿಲ್ಲ. ಸೊ ನೀವು ನನ್ನ ಮಕ್ಳಿಗೂ ಎಲ್ಲ, ನಾನೇ ದೊಡ್ಡವಳಲ್ವ, ಎಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ನನ್ನ ಹೆಂಡತಿಗೂ ಏನೂ ಗೊತ್ತಿಲ್ಲ, ನನ್ನ ಮಕ್ಳಿಗೂ ಏನೂ ಗೊತ್ತಿಲ್ಲ. ಸೊ ಇವಳನ್ನ ನಾನು ನಿಮ್ಮ ಕೈಗೆ ಒಪ್ಪಿಸಿದ್ದೀನಿ, ನೀವು ಇವ್ರನ್ನ ಯಾರನ್ನೂ ಬಿಡದೆ ನೋಡ್ಕೋಬೇಕು, ನೀವೇ ಅವ್ರನ್ನೆಲ್ಲ ನಿಮ್ಮ ತಂದೆ ಸ್ಥಾನದಲ್ಲಿದ್ದು ನೋಡ್ಕೋಬೇಕು ಅಂತ ಒಂದು ಸತ್ಯ ತಗೊಂಡ್ರು. ನೆಕ್ಸ್ಟ್ ಡೇ ಹಿ ಪಾಸ್ಡ್ ಅಂಡ್ ಲಿಟ್ರಲಿ ಎವ್ರಿಥಿಂಗ್ ಹ್ಯಾಪನ್ ಇನ್ ಫ್ರಂಟ್ ಆಫ್ ಮೈ ಐಸ್. ನೀವಲ್ಲೇ ಇದ್ರಿ, ಬರಬಾರ್ದು, ಆದರೆ ಏನು ಮಾಡೋದು, ಜೀವಿತದಲ್ಲಿ ಎಲ್ರಿಗೂ ಎಲ್ಲ ಒಂದು ಘಟನೆಯಲ್ಲಿ ಬಂದೇ ಬರತ್ತಲ್ಲ. ಸೊ ಐ ಡೋಂಟ್ ವಾಂಟ್ ಟು ಬಿಕಮ್ ಎಮೋಷನಲ್. ಬಿಕಾಸ್ ಯಾಕೆ ಹೇಳ್ತೀನಿ ಅಂದರೆ, ಹೀನೋ ನಾ ಅವ್ರಿಗೇನೋ ಒಂದಿದೆ, ನಾನು ಒಂದು ಸೊ ಆಮೇಲೆ ಅರ್ಥ ಆಯಿತು ಯಾಕಪ್ಪ ಇಷ್ಟು ಮೂವೀಸ್ ಕ್ಯಾನ್ಸಲ್ ಮಾಡಿದ್ರು, ಯಾಕೆ ಯಾಕೆ ಇದೊಂದು ಸೀರಿಯಲ್ ಮಾತ್ರ ಅಪ್ಪ ಒಪ್ಕೊಂಡ್ರು, ಯಾಕೆ ಅವ್ರ ಜೊತೆ ನನ್ನನ್ನು ಆ್ಯಕ್ಟ್ ಮಾಡೋಕ್ಕೆ ಇದು ಮಾಡಿದ್ರು. ಸೊ ದಿಸ್ ವಾಸ್ ಲೈಕ್ ಆಲ್ ಕ್ರಿಯೇಟೆಡ್ ಒಂದು ಸ್ಕ್ರಿಪ್ಟ್ ರೈಟಿಂಗ್ ಥರ ಇತ್ತು. ಆ್ಯಂಡ್ ಜಸ್ಟ್ ಹೀ ನನ್ನ ತುಂಬ ಅವ್ರ ಮೇಲೆ ಪ್ರೀತಿ ಇಟ್ಟು, ಅವರಿಬ್ಬರು ದೇ ಕುಡಿನ್ ಸ್ಪೆಂಡ್ ಸಮ್ ಟೈಮ್ ಆ್ಯಸ್ ಅ ಫಾದರ್ ಆ್ಯಂಡ್ ಸನ್ ಅನ್ನೋ ಥರ, ಅದೊಂದು ನನಗೆ ಭಾಳ ಕೊರತೆ, ಅದೇ ಹೇಳೋಕ್ಕಾಗಲ್ಲ. ನೋ ಪ್ರಾಬ್ಲಮ್ ಅಕ್ಕ, ವಿಲ್ ಲಿವ್ ಇಟ್. ಸರ್ ಇಲ್ಲಿದ್ದರು ರಾಮಚಂದ್ರನ್ ಸರ್, ನೀವು ನಮ್ಮನ್ನು ಬ್ಲೆಸ್ ಮಾಡ್ತಾ ಇರಿ, ನಮಗೆ ಗೊತ್ತು ನೀವು ನಮ್ಮನ್ನು ನೋಡ್ತಿರ್ತೀರ, ಬಟ್ ನಾವು ನಿಮ್ಮನ್ನು ಫಿಸಿಕಲಿ ನೋಡೋಕ್ಕಾಗ್ತಿಲ್ಲ, ಯು ವಿಲ್ ಬಿ ವಾಚಿಂಗ್ ಅಸ್, ಪ್ಲೀಸ್ ಬ್ಲೆಸ್ಸಸ್ ಅಂತ ಕೇಳ್ಕೊತೀರ. ಖಂಡಿತ ಅವ್ರ ಬ್ಲೆಸ್ಸಿಂಗ್ ಇಂದಲೇ ಈ ಇಷ್ಟು ದೂರ ಲೈಫ್ ಬಂದಿರೋದು. ಡೆಫಿನೆಟ್ಲಿ ಐ ಅಂಡರ್ಸ್ಟ್ಯಾಂಡ್ ದಟ್ ಈಸ್ ವೆರಿ ಮಚ್ ವಿತ್ ಅಸ್ 100%. ಎಸ್ ಅಕ್ಕ, ನಿಮಗೆ ಒಂದು ಕ್ವಶನ್ ಅಕ್ಕ, ಅಂದರೆ ಅಪ್ಪ ಹೇಳಿದ್ರು, ನೀವು ಅಪ್ಪ ಹೇಳಿದ್ದನ್ನ ಯಾವತ್ತೂ ಏನು ಮೀರಿಲ್ಲ, ನಿಮಗೆಲ್ಲೂ ಇಂಡಸ್ಟ್ರಿ ಬಿಟ್ಟಿದ್ದು ಮಿಸ್ ಆಗಲಿಲ್ವ? ಯಾಕಂದ್ರೆ ಇವಾಗ ಯಾರೋ ಕ್ವಶನ್ ಕೇಳಿದ್ರು, ಯಾಕೆ ಬಿಟ್ಬಿಟ್ರಿ, ಇವಾಗ ನೀವು ಅದಕ್ಕೆ ಆನ್ಸರ್ ಹೇಳಿದ್ರಿ, ಅಪ್ಪಂದ ಈ ಥರ ಡಿಸಿಷನ್ ನಿಮಗೆಲ್ಲೂ ಇಲ್ಲ ನಾನು ಮಾಡಬೇಕಾಗಿತ್ತು ಅಂತೆಲ್ಲ ಎಲ್ಲೂ ಅನ್ನಿಸ್ಲಿಲ್ವಾ ಅಕ್ಕ? ನಿಜ ಹೇಳಿದ್ರೆ ನಾನು ಇಂಡಸ್ಟ್ರಿ ಒಳಗೆ ಬಂದಿದ್ದು ನನಗೆ ಗೊತ್ತಿಲ್ಲ, ಇಂಡಸ್ಟ್ರಿ ಬಿಟ್ಟು ಹೋಗಿದ್ದು ನನಗೆ ಗೊತ್ತಿಲ್ಲ. ಬಿಕಾಸ್ ಐ ವಾಸ್ ನಾಟ್ ಸೋ ಮಚ್ ಅವೇರ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಅರೌಂಡ್ ಮೀ. ವಾಟ್ ಎವರ್ ಹೌ ಎವರ್ ದ ಲೈಫ್ ಟುಕ್ ಮಿ ಇಟ್ಸ್ ಓನ್ ವೇ, ಐ ವಾಸ್ ಜಸ್ಟ್ ರನ್ನಿಂಗ್ ಇನ್ ದಟ್ ರಿವರ್, ದಟ್ಸ್ ಇಟ್. ಸೊ ಅದೆಲ್ಲ ಅಷ್ಟೆಲ್ಲ ಅದೆಲ್ಲ ಗೊತ್ತಿರೋ ಅಷ್ಟು ವಯಸ್ಸಿಲ್ವಾ, ಇಲ್ಲ ಅಷ್ಟು ನಾವು ಇನ್ನಸೆಂಟ್ ಆಗಿದ್ವಾ, ಮಿಸ್ ಮಾಡ್ಕೊಳ್ಳಿಲ್ಲ? ಇಲ್ಲ, ನಾನು ಏನು ಮಿಸ್ ಮಾಡ್ಕೊಳ್ಳಿಲ್ಲ. ಬಿಕಾಸ್ ಒನ್ಸ್ ಐ ಗಾಟ್ ಇನ್ ಟು ಮೈ ಫ್ಯಾಮಿಲಿ ಲೈಫ್, ದಟ್ ವಾಸ್ ಟೋಟಲಿ ಎ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಬಿಕಾಸ್ ಯಾವಾಗಲೂ ನನಗೆ ಹೊಸದಾಗಿ ಏನಾದರೂ ಒಂದು ಮಾಡ್ತಾ ಇರಬೇಕು. ಸೊ ದಟ್ ವಾಸ್ ವೆರಿ ನ್ಯೂ ಟು ಮೀ, ಗಾಟ್ ಇನ್ ಟು ಫ್ಯಾಮಿಲಿ, ಎ ಜಾಯಿಂಟ್ ಫ್ಯಾಮಿಲಿ, ನಮ್ಮ ಅತ್ತೆ ಮಾವ ಹೊಸ ಜವಾಬ್ದಾರಿಗಳು, ನಮ್ಮ ಅತ್ತೆ ಮಾವ ಅವ್ರ ಬಗ್ಗೆ ನಾನು ಮಾತಾಡ್ಲೇಬೇಕು. ಶ್ರೀಧರ್ ಸರ್ ಬಂದಾಗ ನಾನು ಸೊ ಆ ಫ್ಯಾಮಿಲಿ ಒಳಗಡೆ ಹೋಗಿದ್ಮೇಲೆ ಅಂಡ್ ವಿ ಸ್ಟಾರ್ಟೆಡ್ ಅವರ್ ಓನ್ ಬಿಸ್ನೆಸ್, ಇದೆಲ್ಲ ಶುರು ಮಾಡಿದ ಮೇಲೆ ಅಂಡ್ ಮಕ್ಕಳು, ಸೊ ಐ ವಾಸ್
ಅನದರ್ ಪಾರ್ಟ್ ಆಫ್ ಮೈ ಲೈಫ್ ವಾಸ್ ವೈಟಿಂಗ್ ಫಾರ್ ಮೀ, ಅದೇ ಹೇಳಬೇಕು. ಅದು ಇಲ್ಲಿ ಒಂದು 3 ವಯಸ್ಸಿಂದ ಒಂದು 18-19 ವಯಸ್ಸಿನ ತನಕ ಒಂದು ರೋಲ್, ಆ್ಯಂಡ್ ಗಾಡ್ ಶಿಫ್ಟೆಡ್ ಮೀ ಫ್ರಮ್ ದಿಸ್ ಪ್ಲೇಸ್ ಟು ದಿಸ್ ಪ್ಲೇಸ್, ಆ್ಯಂಡ್ ದೇರ್ ಆಲ್ಸೋ ಹೀ ಎಂಗೇಜ್ ಮೀ ಟೈಟ್ಲಿ, ಗಿವಿಂಗ್ ಸಮ್ ಜವಾಬ್ದಾರೀಸ್. ಆ್ಯಂಡ್ ಆಲ್ಸೋ ನನ್ನ ಕೆಲಸ, ಐ ವಾಸ್ ನಾಟ್ ಸಿಟ್ಟಿಂಗ್ ಅಟ್ ಹೋಮ್, ಐ ವಾಸ್ ವರ್ಕಿಂಗ್ ಆಲ್ವೇಸ್ ಅವ್ರ ಜೊತೆ, ತುಂಬ ಬಿಹೈಂಡ್ ದ ಸೀನ್ ನಮ್ಮ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ವಿ. ಸೊ ಅದರಿಂದ ಅದು ದೊಡ್ಡದಾಗೆ ನನಗೇನು ಏನೋ ಬಿಟ್ಟಿದ್ದೀನಿ ಅಂತ ಏನು ಅನಿಸ್ಲಿಲ್ಲ. ಅಂಡ್ ಮೇ ಬಿ ಐ ಸ್ಟಾರ್ಟೆಡ್ ವೆರಿ ಅರ್ಲಿ, ಆ್ಯಂಡ್ ದಟ್ ವಾಸ್ ಅ ಲಾಂಗ್ ಜರ್ನಿ ವಿತೌಟ್ ಬ್ರೇಕ್, ನಿದ್ದೆ ಮಾಡಕ್ಕೆ ಕೂಡ ಆಗಲ್ಲ ಅಷ್ಟು ಟೈಟ್ ಆಗಿ ಕೆಲಸ ಮಾಡಿದ್ರಿಂದ. ಮೇ ಬಿ ಐ ವುಡ್ ಹ್ಯಾವ್ ಫೆಲ್ಟ್ ಅಬಾಡ ಅಂತ, ಅಬ್ಬಾ ಒಂದು ರಿಲ್ಯಾಕ್ಸೇಷನ್, ಒಂದು ಟೈಮ್, ಅದರ್ ಪಾರ್ಟ್ ಆಫ್ ಲೈಫ್. ಹೌದು, ಇಟ್ ವಾಸ್ ಅ ಸೆಕೆಂಡ್ ಪಾರ್ಟ್. ಒಂದು ಚಾಪ್ಟರ್ ಮುಗೀತು, ದಟ್ ವಾಸ್ ಅ ಸೆಕೆಂಡ್ ಚಾಪ್ಟರ್ ಇನ್ ಮೈ ಲೈಫ್. ಎಸ್ ಸರ್. ನೆಕ್ಸ್ಟ್ ನಾನು ಶ್ರೀಧರ್ ಸರ್ ಅವ್ರದ್ದು ಜೀವನ ಸ್ಟಾರ್ಟ್ ಮಾಡಬೇಕು, ಅವರ ಕಥೆಗಳು ಕೇಳಬೇಕು. ಅದಕ್ಕೆ ಮುಂಚೆ ಇನ್ನೊಂದು ಕೆಲವರು ನಮ್ಮ ಜನಗಳು ಬಯಸ್ಕೊಂಡ್ಬಿಡೋಣ. ನಮಸ್ಕಾರ ಇಂದ್ರಾಜಿ, ಬೇಬಿ ಇಂದ್ರಾಜಿ, ಬೇಬಿ ಅಂತ ಸೇರಿಸಿದ್ರೇ ಒಂಥರ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟೇ ದೊಡ್ಡವರಾದರೂ ಕೂಡ ಬೇಬಿನೇ, ಅಂದರೆ ಮಕ್ಕಳು ಎಷ್ಟೇ ದೊಡ್ಡಾದರೂ ಮಗು ಮಗು ಅಂತಾರಲ್ಲ ಹಾಗೆ. ನೀವು ತುಂಬ ಖುಷಿಯಾಯಿತು ನಿಮ್ಮ ಜೊತೆ ಈ ಥರ ನನ್ನ ಭಾವನೆಗಳನ್ನು ಹಂಚಿಕೊಳ್ಳೋದಕ್ಕೆ. ನಿಮ್ಮ ಜೊತೆ ಈ ಥರ ಅವಕಾಶ ಮಾಡಿಕೊಟ್ಟಿದ್ದಂತಹ ಶ್ರೀ ರಘುರಾಮ್ ಅವರು ಕೂಡ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಏಕೆಂದರೆ ಅವರು ಎಂಥ ಕಾರ್ಯಕ್ರಮಗಳನ್ನು ಕೂಡ ಎಂಥ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡ್ತಾ ಇದ್ದಾರೆ. ಇದೊಂದು ಅವಕಾಶ ಮಾಡಿಕೊಟ್ಟು ನನಗೆ ತುಂಬ ಖುಷಿಯಾಯಿತು. ನಿಮಗೂ ಸಹ ಶ್ರೀ ಜಯರಾಮ್ ಶ್ರೀರಾಮನು ನಿಮಗೆ ಆಯುರ ಆರೋಗ್ಯ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ರಘುರಾಮ್ ಅವರೇ ಧನ್ಯವಾದ. ನಮಸ್ಕಾರ ನಾಗಪ್ರಕಾಶ್ ಸರ್, ತುಂಬ ಸಂತೋಷ ನಿಮ್ಮ ಆಶೀರ್ವಾದದ ಮಾತುಗಳು ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಥ್ಯಾಂಕ್ ಯು ಸೋ ವೆರಿ ಮಚ್. ನಾನೇನು ಹೇಳಬಲ್ಲೆ, ಇಷ್ಟು ವರ್ಷಗಳಾದವು, ಇಷ್ಟು ವರ್ಷಗಳಾದಮೇಲೆ ಕೂಡ ನನ್ನ ನೆನಪಿಟ್ಕೊಂಡು ಇಷ್ಟು ಚೆನ್ನಾಗಿ ಮಾತಾಡಿದ್ದೀರಾ, ತುಂಬ ಸಂತೋಷ. ಯಾವತ್ತೂ ನಾನು ನಿಮ್ಮ ಪಾಲಿಗೆ ಬೇಬಿ ಇಂದ್ರಾನೆ. ಎಸ್, ಥ್ಯಾಂಕ್ ಯು ಸೋ ಮಚ್. ನಾನು ಅದನ್ನೇ ಹೇಳಬೇಕಂದಿದ್ದೆ. ಕರೆಕ್ಟ್. ಇನ್ನೊಬ್ರು ಮಾತಾಡಿದರೆ ನಿಮಗೆ ಸರ್ಪ್ರೈಸ್ ಆಗುತ್ತೆ, ಬಹುಶಃ ನೀವು ಗೆಸ್ ಮಾಡಲ್ಲ ಅವ್ರನ್ನ, ಬಟ್ ನಿಮಗೆ ತುಂಬ ಕನೆಕ್ಟ್ ಇದೆ. ಹೌದಾ? ವೆಲ್, ಹಲೋ ಅಕ್ಕ, ನೀನನ್ನು ಗುಡ್ತಿಡಿತೀರಾ ಇಲ್ವ ನಂಗೆ ಗೊತ್ತಿಲ್ಲ, ಬಟ್ ಸಿಂಹದ ಮರಿ ಸೇನೆಯ ಸಿನಿಮಾ ಅದೆಲ್ಲ ಚಿಕ್ಕ ಹುಡುಗ ಇದ್ದ, ಹುಡುಗಿ ಪಾಠ ಹಾಕಿತ್ತು ಅದು ನಾನೇ. ಸೊ ತುಂಬ ಖುಷಿ ಆಗ್ತಿದೆ ಈ ಥರ ರಘುಜಿ ಅವ್ರು ನನಗೆ ಒಂದ್ಸತಿ ಮೀಟ್ ಮಾಡಿದಾಗ ಹೇಳಿದ್ರು ಈ ಥರ ನಿಮ್ದು ಇಂಟರ್ವ್ಯೂ ಮಾಡಬೇಕು ಅಂತೇಳಿ. ತುಂಬ ಕಷ್ಟಪಟ್ಟರು ನಂಗೆ ಗೊತ್ತಿರೋ ಹಾಗೆ, ನನಗೂ ಕೇಳಿದರು ಇಫ್ ಇನ್ ಕೇಸ್ ಎಲ್ಲಾದರೂ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಹೇಳು ಅಂತೇಳಿ, ಬಟ್ ಸಿಕ್ಕಿರಲಿಲ್ಲ ನನಗೆ. ಅವ್ರು ಹೇಗೋ ಹುಡುಕಿ ನಿಮ್ಮ ಇಂಟರ್ವ್ಯೂ ಮಾಡಿದ್ದಾರೆ, ಆ್ಯಂಡ್ ಫೀಲಿಂಗ್ ವೆರಿ ಹ್ಯಾಪಿ ನೀವು ಇಂಟರ್ವ್ಯೂ ಬರ್ತಿದ್ದೀರಾ, ಇವನ್ನೆಲ್ಲ ಜನ ನೋಡ್ತಾರೆ ಅಂತ ಹೇಳಿ. ನನಗೆ ಆಗ ನಿಮ್ಮ ಜೊತೆ ಒಡನಾಟ ಆಡಿದಷ್ಟು ನನಗೆ ನೆನಪಿಲ್ಲ, ಯಾಕಂದರೆ ಐ ವಾಸ್ ಜಸ್ಟ್ 1 year 1.5 year ಕಿಡ್. ಆದರೆ ನಮ್ಮ ತಂದೆ ಒಂದು ಫಿಲಮ್ನಲ್ಲಿ ಚಿನ್ನ ನಿನ್ನ ಮುದ್ದಾಡುವೆ ಇದಕ್ಕೆ ಡ್ಯಾನ್ಸ್ ಕೊರಿಯೋಗ್ರಾಫ್ ಮಾಡಿದ್ರಂತೆ. ಸೊ ಆಗೋ ನಿಮ್ಮನ್ನು ಮೀಟ್ ಮಾಡಿದ್ರು ಅವರು, ಅದು ನನಗೆ ನನಗಂತ ಹೇಳ್ತಾಯಿದ್ರು. ಆ್ಯಂಡ್ ನಿಮ್ಮ ಬಗ್ಗೆ ನಿಮ್ಮ ಆ್ಯಕ್ಟಿಂಗ್ ಬಗ್ಗೆ ನಾನು ಟಿ ವಿಯಲ್ಲಿ ನೋಡಿ ಐ ವಾಸ್ ಆಲ್ವೇಸ್ ಒಂಥರ ಶಾಕಲ್ಲಿ ಹೇಳ್ತಿದ್ದೆ, ಏನು ದಟ್ ಏಜ್ ಏನು ಆ ಥರ ಆ್ಯಕ್ಟಿಂಗ್ ಮಾಡ್ತಿದ್ರಿ. ಆ್ಯಂಡ್ ಐ ವಾಸ್ ರಿಯಲಿ ಬ್ಲೆಸ್ಡ್ ಆಗಿನ ಸಿನಿಮಾದಲ್ಲಿ, ಇವನ್ ಐ ವಾಸ್ ಪಾರ್ಟ್ ವೇರ್ ನೀವು ಕೂಡ ಇದ್ರಿ ಆ ಸಿನಿಮಾದಲ್ಲಿ, ಅದು ತುಂಬ ಚೆನ್ನಾಗಿತ್ತು. ಆಗಿಂದು ಸಿನಿಮಾದು ಟ್ರೆಂಡೇ ಆಗಿತ್ತು, ಯಾಕಂದರೆ ಆ ಸಿನಿಮಾ ನಾನು ಮಾಡಿದ್ದು, ಅದನ್ನು ಇವಾಗ ನಾನು ನೋಡ್ತಾ ಇದ್ದೀನಿ, ನನ್ನ ಮಕ್ಕಳು ನೋಡ್ತಾ ಇದ್ದಾರೆ. ಸೊ ನಿಮ್ಮ ಬಗ್ಗೆ ಅಂದರೆ ನಮ್ಮ ಮಕ್ಕಳು ಕೂಡ ನಿಮ್ಮ ಬಗ್ಗೆ ನೋಡಿದ್ದಾರೆ ಸಿನಿಮಾದಲ್ಲಿ. ವೆರಿ ಹ್ಯಾಪಿ ಫಾರ್ ಈ ಇಂಟರ್ವ್ಯೂಗೆ, ಆ್ಯಂಡ್ ಇಟ್ ಬಿ ದ ಫಸ್ಟ್ ಟೈಮ್ ಅಂತ ಕೇಳ್ಪಟ್ಟೆ. ಸೊ ನೋಡೋಣ ಹೇಗಾಗುತ್ತೆ. ನಂಬಕ್ಕಾಗಲ್ಲ, ಈ ವಾಸ್ 1 year ಬೇಬಿ. ನಾವು ಸಿಂಹದ ಮರ್ಸೇನೆ ಮಾಡೋಕ್ ಭಾಳ ಮುದ್ದಾಗಿರ್ತಾನೆ, ಭಾಳ ಮುದ್ದಾಗಿರ್ತಾನೆ. ಯೂಸ್ ಟು ಬಿ ಸೋ 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 ಕ್ಯೂಟ್, ನಾವೆಲ್ಲ ಕೆಳಗಡೆನೆ ಬಿಡೋದಿಲ್ಲ ಅವನು, ಯಾವಾಗಲೂ ಎತ್ಕೊಂಡು ಓಡಾಡೋದೇ, ಅವ್ರ ತಂದೆ ತಾಯಿ ಹತ್ರ ಕೊಡೋದೇ ಇಲ್ಲ. ನಾವು ಅಲ್ಲಿ ಹೋದ್ರೇನೆ ತಪ್ಕೊಂಡು ನಮ್ಮನ್ನು ನೋಡಿದ್ರೆ ಅಷ್ಟು ಪ್ರೀತಿಯಿಂದ ಬರ್ತಾನೆ. ಪುಟ್ಟ ಪುಟ್ಟ ತಮ್ಮ, ಬಟ್ ಪುಟ್ಟ ತಮ್ಮ ಈಗ ಎಷ್ಟು ದೊಡ್ಡವರಾಗಿದ್ದಾರೆ ನೋಡಿ ಅಲ್ವಾ. ಹಾಯ್ ಅರ್ಜುನ್, ಹೌ ಆರ್ ಯು? ನನ್ನ ಚಿಕ್ಕ ಪುಟ್ಟ ತಮ್ಮ, ಐ ವಾಸ್ ಕ್ಯಾರಿಯಿಂಗ್ ಯು, ನಿಮ್ಮನ್ನ ಎತ್ಕೊಂಡು ಓಡಾಡ್ತಿದ್ದೆ ನಾನು. ನಾನು ಭಾನುಣ್ಣ, ಪ್ರಸನ್ನಣ್ಣ, ನಾವೆಲ್ಲ ಈವನ್ ನೌ ಯು ಲುಕ್ ಸೋ ಗುಡ್. ಆ ವಯಸ್ಸಲ್ಲಿ ಒಂದು ವಯಸ್ಸಲ್ಲ ಭಾಳ ಮುದ್ದಾದ, ಭಾಳ ಒಂದು ಬಾಲ್ ತರ, ಒಂದು ಹೂ, ಎ ಬಂಚ್ ಆಫ್ ಫ್ಲವರ್ ತರ ಇದ್ರು ನೀವು. ಭಾಳ ಸಂತೋಷ, ಆ ದಿನ ಎಲ್ಲ ಮರೆಯಕ್ಕಾಗಲ್ಲ. ಸೊ ವೆರಿ ಹ್ಯಾಪಿ. ಡೆಫಿನೆಟ್ ಆಗಿ ಯು ವಿಲ್ ನಾಟ್ ರಿಮೆಂಬರ್, ನಿಮಗಷ್ಟು ಜ್ಞಾಪಕ ಇರೋ ಚಾನ್ಸ್ ಇಲ್ಲ, ಯಾಕಂದ್ರೆ ಯು ಆರ್ ಟೂ ಯಂಗ್.
ಆ್ಯಂಡ್ ಇವಾಗ ಇಷ್ಟು ಜ್ಞಾಪಕ ಇಟ್ಕೊಂಡು ಇಷ್ಟು ಒಳ್ಳೆ ಮಾತುಗಳನ್ನು ನಿಮ್ಮ ಅಕ್ಕನ ಬಗ್ಗೆ ನೀವು ಮಾತಾಡಿದ್ದು, ನೀವು ನನ್ನ ಹತ್ರ ಮಾತಾಡಿದ್ದು ನನಗೆ ಭಾಳ ಖುಷಿಯಾಯಿತು. ಈಗ ನೋಡ್ತಾ ನೋಡ್ತಾ ನಾನು ನಿಮ್ಮೆಲ್ಲರೂ ಮತ್ತೊಮ್ಮೆ ನಾನು ಎಲ್ಲರೂ ನೋಡಬೇಕು ಅಂತ ತುಂಬ ಆಸೆ ಪಡ್ತಾ ಇದ್ದೀನಿ. ಇಟ್ ಈಸ್ ವೆರಿ ನೈಸ್, ಸೋ ನೈಸ್ ಆಫ್ ಯು, ತುಂಬ ತುಂಬ ಸಂತೋಷ. ಥ್ಯಾಂಕ್ ಯು ಸೋ ವೆರಿ ಮಚ್. ಅರ್ಜುನ್, ನನ್ನ ನಮಸ್ಕಾರಗಳನ್ನ ನಿಮ್ಮ ತಾಯಿಯವರಿಗೆ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ನಾನೇ ಯಾರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇಲ್ಲ ಅನ್ನೋದೇ ನಿಜ. ನಾನು ಒಬ್ಬರ ಹತ್ರ ಕಾಂಟ್ಯಾಕ್ಟಲ್ಲಿ ಇದ್ದೀನಿ, ಅವರು ನನ್ನ ಅಣ್ಣ ಭಾನುಪ್ರಕಾಶ್ ಅವರು. ಮತ್ತು ಅದಾದಮೇಲೆ ದೊಡ್ಡದಾಗಿ ನಾನು ಯಾರ ಹತ್ರನೂ ಕಾಂಟ್ಯಾಕ್ಟಲ್ಲಿ ಇಲ್ಲ. ಇದೊಂದು ಕಾಂಟ್ಯಾಕ್ಟ್ ಮಾತ್ರ, ಒಂದು ಅಣ್ಣ ತಂಗಿ, ಅದೊಂದು ಕೈ ಹಿಡ್ಕೊಂಡು ಇಷ್ಟು ದೂರ ಬಂದಿದೆ.